ಮೊಟ್ಟ ಮೊದಲು ರಾಜರ ಹೊಟ್ಟೆನಲ್ಲೇ ಹುಟ್ಟಿ ರಾಜರಾಗ್ತಾ ಇದ್ರು. ಇವತ್ತು ಮಂತ್ರಿಗಳಾಗೋಕ್ಕೆ, MLAಗಳಾಗೋಕ್ಕೆ, MPಗಳಾಗೋಕ್ಕೆ ರಾಜಮನೆತನಗಳಿಂದ ಬಂದು ಇವತ್ತು ಚುನಾವಣೆಗೆ ನಿಲ್ಲುವಂಥ ಪರಿಸ್ಥಿತಿ ಇವತ್ತು ಆಗಿದೆ ಅಂತಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪ್ರಜೆಯಿಂದ ಪ್ರಭುವರೆಗೂ ಒಂದೇ ಓಟಿನಕ್ಕು, ಒಬ್ಬ ಕೂಲಿ ಕಾರ್ಮಿಕನಿಗೂ ಒಂದೇ ಹಕ್ಕು, ಪ್ರಧಾನ ಮಂತ್ರಿಗೂ ಒಂದೇ ಹಕ್ಕು, ರಾಷ್ಟ್ರಪತಿಗೂ ಒಂದೇ ಹಕ್ಕು, ಸಮಾನತೆ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪ್ರತಿಯೊಬ್ಬರು ಕೂಡ ಇವತ್ತು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆಯಬೇಕಾಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ವರ್ಷದ ಜಯಂತ್ಯುತ್ಸವ ಅಂಗವಾಗಿ ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ಗಡಿನಾಡು ಜೈಭೀಮ್ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕ್ರಾಂತಿ ಮುನಿರಾಜು ನೇತೃತ್ವದಲ್ಲಿ ಅರವಂಟಿಕೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಭೀಮಾ ಬಂಧುಗಳು ಮತ್ತು ಸಂಘದ ಪದಾಧಿಕಾರಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅಂಬೇಡ್ಕರ್ ಅವರಿಗೆ ಜೈಕಾರ ಹಾಕಿದರು. ಇನ್ನು ಕಾರ್ಯಕ್ರಮದಲ್ಲಿ ಗಡಿನಾಡು ಜೈಭೀಮ್ ವೇದಿಕೆಯ ಕಾರ್ಮಿಕ ಘಟಕದ ಅಧ್ಯಕ್ಷ ಅನಿಲ್ ನಾಯಕ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಸಿ ನಾಗರಾಜ್, ಡಿ ರವಿ, ಮಹಾರಾಣಾ ಪ್ರತಾಪ್, ಜಗದೀಶ್, ದೀಪಕ್, ಸಂತೋಷ್ ಮತ್ತು ಶ್ರೀಮತಿ ಭವ್ಯ ಕ್ರಾಂತಿ ಮುನಿರಾಜು, ಗಡಿನಾಡು ಜೈಭೀಮ್ ವೇದಿಕೆಯ ಪದಾಧಿಕಾರಿಗಳು ಭಾಗವಹಿಸಿದರು. ಭಾರತಾಂಬೆ ತಾಯಿಯಲ್ಲವೇ, ಏ ಸಂವಿಧಾನ ತಂದೆಯಲ್ಲವೇ, ಹೆಮ್ಮೆಯಿಂದ ಹೇಳಿ ನಾನು ಜೈ ಭೀಮ್ ಹುಡುಗ. ಬೀದಿ ದೀಪದಲ್ಲಿ ಅವರು ಓದಿದರು, 32 ಡಿಗ್ರಿಯನ್ನು ಪಡೆದರು. ಬೀದಿ ದೀಪದಲ್ಲಿ ಅವರು ಓದಿದರು, 32 ಡಿಗ್ರಿಯನ್ನು ಪಡೆದರು. ದೇಶ ನನ್ನ ದೇಶ ಮುಂದೆ ಬರಬೇಕೆಂದು ಜಾತಿ ಎಂಬ ಮಸಿಯನ್ನು ಸುಟ್ಟು ಹಾಕಿದವರು. ಧನವತಾರ ನಿನ್ನ ಶಕ್ತಿಯ ಪಾರ, ಹೆಮ್ಮೆಯಿಂದ ಹೇಳಿ ನಾನು ಜೈ ಭೀಮ್ ಹುಡುಗ. ಮಧ್ಯಪ್ರದೇಶದ ಮಹೋರವರವು ಭೀಮರಾವರ್ ಅಂಬೇಡ್ಕರ್ ಅವರ ಹೆಸರು. ನಾನಾ ರೀತಿಯ ಭಾರತ ದೇಶದ ಗಲ್ಲಿ ಗಲ್ಲಿಗಳಲ್ಲಿ ಮತ್ತು ಕಚೇರಿಗಳಲ್ಲಿ, ಮನೆ ಮನೆಗಳಲ್ಲಿ, ಹಳ್ಳಿಗಳಲ್ಲಿ ಆಚರಣೆ ಆಗ್ತಾ ಇರ್ತಕ್ಕಂಥದ್ದು ಜಗತ್ತಿನ ಜ್ಞಾನ ಶಿಖರ, ಜಗತ್ತಿನ ಜ್ಞಾನದ ಸೂರ್ಯ, ಜಗತ್ತಿನ ಜ್ಞಾನದ ಬೆಳಕಿನ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಇವತ್ತು ಆಚರಣೆ ಮಾಡಿರ್ತಕ್ಕಂಥದ್ದು. ಇದು 133ನೇ ಜನ್ಮದಿನಾಚರಣೆ. ಆ ನಿಟ್ಟಿನಲ್ಲಿ ರಾಘವನಗರ ಬಿ ಬ್ಲಾಕ್ನಲ್ಲಿ ಇವತ್ತು ಗಡಿನಾಡು ಜೈ ಭೀಮ್ ವೇದಿಕೆ ವತಿಯಿಂದ ಆಚರಣೆ ಮಾಡಿರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ಶತಶತಮಾನಗಳಿಂದ ಅನೇಕ ಶೋಷಣೆಗಳನ್ನು ಅನುಭವಿಸಿಕೊಂಡು ಬಂದಂಥ ಹಾದಿಯಲ್ಲಿ ಇವತ್ತು ನಮಗೆ ಏಪ್ರಿಲ್ 14, 1891 ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬೆಳಕು ಚೆಲ್ಲಿದಂಥ ದಿನ. ಹಾಗಾಗಿ ಆ ದಿನ ಇವತ್ತು ಎಲ್ಲರಿಗೂ ಬೆಳಕು ಕೊಟ್ಟಿದೆ. ಆ ಬೆಳಕಿನ ಹಾದಿನಲ್ಲಿ ನಡೀತಾ ಇದ್ದೇವೆ. ಜೊತೆಗೆ ಇವತ್ತು ಪ್ರತಿಯೊಬ್ಬರು ಕೂಡ ಮಾನವನು ಸಮಾನತೆಯ ನಿಟ್ಟಿನಲ್ಲಿ, ಸಮಾನತೆಯ ಹಾದಿಯಲ್ಲಿ ನಡಿಬೇಕಾದ್ರೆ, ಸತ್ಯಭರಿತವಾದಂಥ ದಾರಿನಲ್ಲಿ ನಡಿಬೇಕಾದ್ರೆ ಇವತ್ತು ಓಟಿನಕ್ಕು, ಸೂಟಿನಕ್ಕು, ಬೂಟಿನಕ್ಕು, ನೋಟಿನಕ್ಕು ಮಹಿಳೆಯರಿಗೆ
ಮಹಿಳಾ ಹಕ್ಕು, ಕಾರ್ಮಿಕರಿಗೆ ಕಾನೂನಿನ ಹಕ್ಕು, ರೈತರಿಗೆ ರೈತ ಹಕ್ಕು, ಎಲ್ಲ ಹಕ್ಕುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಆ ಹಕ್ಕಿನಲ್ಲಿ ಇವತ್ತು ಸಮಾನತೆಗೆ ಪ್ರತಿಯೊಬ್ಬರು ಕೂಡ ಸಮಾನತೆ ನಿಟ್ಟಿನಲ್ಲಿ ಬದುಕ್ತಾ ಇರತಕ್ಕಂಥದ್ದು. ಜೊತೆಗೆ ಇವತ್ತು ರಾಜರು ಮನೆತನಗಳಿಂದ ಬಂದು ಇವತ್ತು ಚುನಾವಣೆಗೆ ನಿಲ್ತಾ ಇದ್ದಾರೆ. ಆದರೆ ಮೊಟ್ಟ ಮೊದಲು ರಾಜರ ಹೊಟ್ಟೆನಲ್ಲೇ ಹುಟ್ಟಿ ರಾಜರಾಗ್ತಾ ಇದ್ರು. ಇವತ್ತು ಮಂತ್ರಿಗಳಾಗೋಕ್ಕೆ, ಎಮ್ ಎಲ್ ಎಗಳಾಗೋಕ್ಕೆ, ಎಂ ಪಿಗಳಾಗೋಕ್ಕೆ ರಾಜ ಮನೆತನಗಳಿಂದ ಬಂದು ಇವತ್ತು ಚುನಾವಣೆಗೆ ನಿಲ್ಲುವಂಥ ಪರಿಸ್ಥಿತಿ ಇವತ್ತು ಆಗಿದೆ ಅಂತಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಪ್ರಜೆಯಿಂದ ಪ್ರಭುವರೆಗೂ ಒಂದೇ ಓಟಿನಕ್ಕೂ, ಒಬ್ಬ ಕೂಲಿ ಕಾರ್ಮಿಕನಿಗೂ ಒಂದೇ ಹಕ್ಕು, ಪ್ರಧಾನಮಂತ್ರಿಗೂ ಒಂದೇ ಹಕ್ಕು, ರಾಷ್ಟ್ರಪತಿಗೂ ಒಂದೇ ಹಕ್ಕು, ಒಂದೇ ಓಟಿನಕ್ಕೂ, ಪ್ರಧಾನಮಂತ್ರಿಗೂ ಕೂಡ ಒಂದೇ ಓಟಿನ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು, ಸಮಾನತೆ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮವನ್ನು ಹೇಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆಯೋದ್ರಲ್ಲಿ ವಿಫಲವನ್ನು ಕಾಣ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟ ಕಡೆಯ ದಿನಗಳಲ್ಲಿ ಯಾವ ಸಂದೇಶವನ್ನು ಕೊಟ್ಟರು, ಅವರು ಬೌದ್ಧ ಧರ್ಮಕ್ಕೆ ಯಾಕೆ ಸೇರಿದ್ರು, ಯಾವ ಪ್ರತಿಜ್ಞೆಗಳನ್ನು ಪ್ರತಿಪಾದಿಸ್ರು ಅನ್ನೋದನ್ನು ನಾವು ಮರೆತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೀತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬೆಳಕನ್ನು ಇವತ್ತು ಚೆಲ್ಲುವಂಥ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆಯಬೇಕಾಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮದಲ್ಲಿ ಅಜ್ಞಾನವನ್ನು ಬೆಳೆಸುವಂಥ ಕೆಲಸ ಆಗ್ತಾ ಇದೆ, ಅದಾಗಬಾರ್ದು. ರಾಜಕೀಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹೆಸರನ್ನ ಉಪಯೋಗ ಮಾಡಿಕೊಂಡು ಅವರ ಆದರ್ಶಗಳನ್ನು, ಅವರ ಪ್ರೇರಣೆಗಳನ್ನು ರಾಜಕೀಯ ರಂಗದಲ್ಲಿ ತುಳಿತಕ್ಕೆ ಒಳಪಡಿಸ್ತಾ ಇದ್ದಾರೆ. ಇದು ಖಂಡನೀಯ. ರಾಜಕೀಯ ರಂಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾಮವನ್ನು ಉಪಯೋಗ ಮಾಡಿದ್ರೆ ಅವರ ಆದರ್ಶದಲ್ಲಿ ಪ್ರಜೆಯಿಂದ ಪ್ರಭುವರೆಗೂ ಎಮ್ ಎಲ್ ಎ ಆಗಲಿ, ಎಂ ಪಿ ಆಗಲಿ, ರಾಷ್ಟ್ರಪತಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಅವರ ಆದರ್ಶದಲ್ಲಿ ನಡೆದಾಗ ಮಾತ್ರ ಅದು ಸಾರ್ಥಕತೆ. ಅದನ್ನು ಬಿಟ್ಟು ಅವರ ನಾಮವನ್ನು ಉಪಯೋಗ ಮಾಡಿ ಅವರ ವಿರುದ್ಧ ದಿಕ್ಕಿನಲ್ಲಿ ಏನು ಪ್ರಜೆಗಳನ್ನು ದಿಕ್ಕು ತಪ್ಪಿಸೋಂಥ ಕೆಲಸ ಆಗ್ತಾ ಇದೆ, ಅದು ಆಗಬಾರ್ದು. ಇವತ್ತು 133ನೇ ಅಂಬೇಡ್ಕರ್ ಜನ್ಮದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಮುಂದೆ ಆದರೂ ಕೂಡ ಅವರ ಮಾರ್ಗದಲ್ಲಿ 100ಕ್ಕೆ 3 ಸಮಾಜ ನಡೀಲಿ, ರಾಜಕಾರಣಿಗಳು ನಡೀಲಿ. ಯಾವುದೇ ಕಾರಣಕ್ಕೂ ಅವರ ನಾಮವನ್ನು ರಾಜಕಾರಣಿಗಳು ಬಳಕೆ ಮಾಡಿದ್ರೆ ನೀವು ಆಲೋಚನೆ ಮಾಡಿ, ಅವರ ನಾಮವನ್ನು ಬಳಕೆ ಮಾಡಲಿಕ್ಕೆ ನಮಗೆ ಯೋಗ್ಯರ ಅಯೋಗ್ಯರ, ಅವರ ಮಾರ್ಗದಲ್ಲಿ ನಡೀತಾ ಇದ್ದೀವ ಅನ್ನೋ ಒಂದು ಪ್ರಶ್ನೆಗಳನ್ನು ಅವಲೋಕನ ಮಾಡಿ, ಆಲೋಚನೆ ಮಾಡಿ, ವಿಮರ್ಶನೆ ಮಾಡಿ ಅವರ ನಾಮಗಳನ್ನು ಬಳಕೆ ಮಾಡಿ ಅಂತ ಹೇಳ್ತಾ ಇವತ್ತು ಪ್ರತಿಯೊಬ್ಬರಿಗೂ ಕೂಡ 133ನೇ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇವೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 133ನೆಯ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಆಚರಣೆಯಾಗಿ ಉಳಿದೆ. ಪ್ರತಿಯೊಬ್ಬರಲ್ಲೂ ಕೂಡ ಅವರ ಆದರ್ಶಗಳು ನಮ್ಮ ಮನಸ್ಸಿನಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಅಂತಕ್ಕಂಥದ್ದು ಒಂದು ಮುಖ್ಯ ಮಾಹಿತಿ. ಗಡಿನಾಡ ಜೆ ಬಿ ವೇದಿಕೆ ಸಂಘಟನೆಯು ಇದನ್ನು ಒಂದು ನಾಮಕಾವಸ್ಥೆಯಾಗಿ ತೆಗೆದುಕೊಳ್ಳದೆ ಅವರ ಜೀವನ ಚರಿತ್ರೆಯನ್ನು ಪ್ರತಿಯೊಬ್ಬರಲ್ಲೂ ಕೂಡ, ಪ್ರತಿಯೊಬ್ಬ ಕಾರ್ಯಕರ್ತನಲ್ಲೂ ಕೂಡ ಒಂದು ಮನದಟ್ಟು ಮಾಡಿ ಅವರ ಜೀವನಾದರ್ಶಗಳನ್ನು ಸಂವಿಧಾನದ ನಡಿಯಲ್ಲಿ ನಡೀಬೇಕು ಅಂತಕ್ಕಂಥ ವಿಚಾರಗಳನ್ನು ಇವತ್ತು ನಮ್ಮ ಮೂಲಾಧ್ಯಕ್ಷರ ಒಂದು ರಾಜ್ಯಾಧ್ಯಕ್ಷರ ಒಂದು ಸಮ್ಮುಖದಲ್ಲಿ ನಡೀತು. ಅದೇ ರೀತಿಗೆ ನಮ್ಮ ಮಾರ್ಗದರ್ಶನ ಹೇಗಿದೆ ಅಂತಂದರೆ, ಒಬ್ಬ ಗುರು ಶಿಷ್ಯರಿಗೆ ಹೇಳಿದ ರೀತಿ ಅಂಬೇಡ್ಕರ್ ಅವರ ಒಂದು ಚರಿತ್ರೆಯ ವಿಚಾರವನ್ನು ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತನಿಗೂ, ಸದಸ್ಯರಿಗೂ, ಮುಖಂಡರಿಗೂ ತಿಳಿಪಡಿಸ್ತಕ್ಕಂಥದ್ದು ನಮ್ಮೆಲ್ಲ ನಮ್ಮ ಸಂಘಟನೆಯ ಒಂದು ಪ್ರಮುಖ ಹಾದಿಯಾಗಿರ್ತಕ್ಕಂಥದ್ದು. ಜಯಂತಿಯಾಗಿರದೆ ಅಂಬೇಡ್ಕರ್ ಅವರ ಜಯಂತಿಯಾಗಿರದೆ ಜಾತಿ ನಿರ್ಮೂಲನೆ, ಮಹಿಳೆಯರ ಹಕ್ಕು, ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಹಕ್ಕುಗಳನ್ನು ಇವತ್ತು ನಾವು ಬಳಸ್ಕೋಬೇಕು. ಜೀವನದಲ್ಲಿ ಯಾರನ್ನು ಮೇಲು ಕೀಳು ಅಂತಕ್ಕಂಥ ಭಾವನೆಗಳು ಇರಬಾರ್ದು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಎಲ್ಲರೂ ಕಲಿಬೇಕಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ಗಡಿನಾಡ ಜೆ ಬಿ ವೇದಿಕೆಯ ಸಂಘಟನೆ ಈ ಒಂದು ಕಾರ್ಯಕ್ರಮವನ್ನು ಮುಂದಿಟ್ಟುಕೊಂಡು ಈ ಸಂಘಟನೆ ನೆರವೇರಿಸ್ತಾ ಇದೆ. ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗೋದು ಕೂಡ ನಡೆಯುತ್ತೆ ಅಂತ ಮಾತನ್ನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀವಿ.